पूज्य तंदेवरु निकटपूर्व मुख्यमंत्री सन्मान्य श्री बी एस यडियूरप्पन राज्यद राजकारणदल्लि इष्टु एत्तरक्के बेळेदिद्दारे अंतंद्रे अदु यडियूरु सिद्धलिंगेश्वरन कृपा कटाक्ष अन्नुव भावने नम्मदु नम्म कुटुंबदवरदु नम्म मातृश्रीगळागिरतक्कंत लिंगैक्य श्रीमते मैत्रा देवी यडियूरप्पनवर हेसरिनल्लि यह पवित्र क्षेत्र स्मारक भवन श्रीमती यडियूरप्प श्रीमती मैत्रादेव यडियूरप्प स्मारक भवनवन्न इल्ली निर्माण आगिरुत्तु इवत्तु उद्घाटन कूड आगिदे सामूहिक विवाह कूड इवत्तु नेरवेरिदे बरुवंत दिनगळल्लू कूड निरंतरवागि सेवा चट इवरु ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡುತ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಚಟುವಟಿಕೆಗಳು ಈ ಒಂದು ಮಂಗಳ ಭವನದಲ್ಲಿ ನಡೆಯಬೇಕು ವಿಶೇಷವಾಗಿ ಬಡವರಿಗೆ ದುರ್ಬಲರಿಗೆ ಒಂದು ಆಶ್ರಯ ತಾಣ ಆಗಬೇಕಿದು ಅವರೆಲ್ಲರೂ ಕೂಡ ಮಂಗಳ ಕಾರ್ಯಗಳು ಇಲ್ಲಿ ನಡೆಯಬೇಕು ಅಂತಕಂತ ಸದುದ್ದೇಶವನ್ನು ಇಟ್ಕೊಂಡು ಮಾತೃಶ್ರೀ ಹೆಸರಿನಲ್ಲಿ ಒಂದು ಈ ಒಂದು ಸ್ಮಾರಕ ಭವನವನ್ನು ನಿರ್ಮಾಣ ಮಾಡಿದ್ದೇವೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ತುಮಕೂರಿನ ಸಿದ್ಧಗಂಗೆಯ ಸಿದ್ಧಲಿಂಗ ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಹಾಗಾಗಿ ಬರುವಂತ ದಿನಗಳಲ್ಲಿ ಈ ಭಾಗದ ಬಡವರಿಗೆ ಹೆಚ್ಚು ಅನುಕೂಲ ಆಗಲಿ ಆಗ್ತದೆ ಅಂತಕಂತ ವಿಶ್ವಾಸ ನಮಗಿದೆ ಅದರ ಬಗ್ಗೆ ಪೂರ ಮಾಹಿತಿ ಇಲ್ಲ ಸುಮಾರು 1.5 ಕೋಟಿ ಖರ್ಚಾಗಿದೆ ಎಲ್ಲ ಕೂಡ ಏನು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ ಎಲ್ಲ ಸಂಪೂರ್ಣ ಆಗಿದೆ ಇಲ್ಲ ಖಂಡಿತವಾಗಿ ಇದು ಮಾಡಿರೋ ಉದ್ದೇಶನೇ ಬಡವರಿಗೆ ಅನುಕೂಲ ಆಗಬೇಕು ಅಂತಕಂತ ಉದ್ದೇಶ ಇಟ್ಕೊಂಡು ಅದನ್ನ ಎಲ್ಲ ಕೂತು ಎಲ್ಲ ಟ್ರಸ್ಟೀಸ್ ಎಲ್ಲ ಕೂತು ಚರ್ಚೆ ಮಾಡೋದನ್ನ ಬಗ್ಗೆ ತೀರ್ಮಾನ ಮಾಡುತ್ತಾರೆ ಬಟ್ ಒಂದಂತೂ ನಿಶ್ಚಿತ ಬಡವರಿಗೆ ಯಾವುದು ಕಮರ್ಷಿಯಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತಕ್ಕಂತದ್ದಲ್ಲ ಈ ಭಾಗದಲ್ಲಿ ಇರತಕ್ಕಂತ ಬಡವರಲ್ಲಿ ಕಡು ಬಡವರಿಗೂ ಕೂಡ ಇದು ಒಳ್ಳೆದಾಗಬೇಕು ಅವರಿಗೆ ಅನುಕೂಲ ಆಗಬೇಕು ಅಂತಕಂತ ಸದುದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂತದ್ದು ನಿಮ್ಮ ಕುಟುಂಬದವರು ಇದು ವೆಚ್ಚ ಭರಿಸಿರೋದ ಅಥವಾ ಸರ್ಕಾರದಿಂದ ಪಿಎಸ್ ಟ್ರಸ್ಟ್ ಇಂದ ಈ ಒಂದು ಸ್ಮಾರಕ ಭವನವನ್ನ ನಿರ್ಮಾಣ ಮಾಡಿರ್ತಕ್ಕಂತದ್ದು ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಜಾಗವನ್ನ ಕೊಟ್ಟಿದ್ದಾರೆ ಆದರೆ ಮಾನ್ಯ ಸಚಿವರಾಗಿರ್ತಕ್ಕಂತ ಮಾಧುಸ್ವಾಮಿ ಅವರು ಬರುವಂತ ದಿನಗಳಲ್ಲಿ ಟ್ರಸ್ಟ್ ಮೂಲಕನೇ ಇದು ನಿರ್ವಹಣೆ ಆಗಬೇಕು ಆದಾಗ ಮಾತ್ರ ಇದು ಯಶಸ್ವಿಯಾಗಿ ಮುಂದೋಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕಂತ ಸಲಹೆಯನ್ನು ಕೂಡ ನೀಡಿದ್ದಾರೆ ಅದನ್ನ ಬರುವಂತ ದಿನಗಳಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡುತ್ತಾರೆ ಮುಖ್ಯಮಂತ್ರಿ ಆಗಿದ್ದಾಗ ಬಸವಣ್ಣ ಪ್ರತಿಮೆ ಬಗ್ಗೆ ಘೋಷಣೆ ಮಾಡಿದ್ರು ಆದರೆ ಅದು ಇನ್ನೂ ಆಗಿಲ್ಲ ಕೆಂಪೇಗೌಡರ ಪ್ರತಿಮೆ ಆಗಲೇ ಅನಾವರಣ ಆಯ್ತು ಬಸವಣ್ಣವರದ ಯಾಕಾಗಿಲ್ಲ ಇದರ ಬಗ್ಗೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ತೀರ್ಮಾನನೂ ಕೂಡ ಆಗಿದೆ ನನಗೆ ಗೊತ್ತಿರೋ ಪ್ರಕಾರ ಆ ಜಾಗನೂ ಕೂಡ ನಿಶ್ಚಯ ಆಗಿದೆ ಹಾಗಾಗಿ ಅತಿ ಶೀಘ್ರದಲ್ಲೇ ಅದನ್ನ ಒಂದು ಯಡಿಯೂರಪ್ಪನವರೇನು ಸಾಕಷ್ಟು ಸಮಾಜದ ಮುಖಂಡರು ಹಿರಿಯರೆಲ್ಲ ಬಂದು ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅದು ಕ್ಯಾಬಿನೆಟ್ ತೀರ್ಮಾನ ಈಗಾಗಲೇ ಆಗಿದೆ ಸೊ ಅತಿ ಶೀಘ್ರದಲ್ಲೇ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅತಿ ಶೀಘ್ರದಲ್ಲೇ ಅದು ಬಸವಣ್ಣವರ ಪ್ರತಿಮೆ ಬರ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ